कौन है वो, कहां से वो आया, चारों दिशाओं में तेज सा वो छाया, उसकी भुजाएं बदले कथाएं, भागीरथी तेरी तरफ शिव जी चले, देख जरा ये विचित्र माया। उसकी भुजाएं बदले कथाएं, भागीरथी तेरी तरफ शिव जी चले, देख जरा ये विचित्र माया। ಶ್ರೀ ಚಂದ್ರಸಿಂಗ್ ಸಾಹೇಬರಿಗೆ ನಾವು ಕರೆ ಮಾಡಿದೆವು. ಕರೆ ಮಾಡಿದಾಗ ಅವ್ರೇನಂದ್ರು, ಆಯ್ತಪ್ಪ ನೀವು ಅಂಗವಿಕಲರು ಏನೂ ಚಿಂತೆ ಮಾಡಿದ ಅವಶ್ಯಕತೆ ಇಲ್ಲ, ನಮ್ಮಿಂದ ಆದಷ್ಟು ನಾವು ನಿಮ್ಗೆ ಹೆಲ್ಪ್ ಮಾಡ್ತೇವೆ ಅಂತ ಹೇಳಿದ್ರು. ಅದ್ರ ಕಡೆಯಿಂದ ದೇವರು ಅವರನ್ನು ಹೆಚ್ಚಾಗಿ ಆಶೀರ್ವಾದ ಮಾಡಲಿ. ಈ ನಮ್ಮ ದಕ್ಷಿಣ ಕ್ಷೇತ್ರದಲ್ಲಿ ನಮ್ಮ ಈಗ ಸದ್ಯಕ್ಕಿರುವ ಲೀಡರ್ಗಳು ಯಾರು ಈ ಕಡೆ ನಮ್ಮ ಗರೀಬರಿಗೆ ಅಂತ ನೋಡ್ತಾ ಇಲ್ಲ. ಅಂತ ಸಮಯದಲ್ಲಿ ಈ ನಮ್ಮ ಯುವ ನಾಯಕರು ಚಂದ್ರಸಿಂಗ್ ಅವರು ಗರೀಬರ ಒಂದು ಬಗ್ಗೆ ಕಾಳಜಿ ಇಟ್ಟುಕೊಂಡು ಅವರಿಗೆ ಕಷ್ಟದ ಟೈಮಲ್ಲಿ ಸಹಾಯವಾಗಲಿ ಅಂತೇಳಿ ಆಹಾರ ಕಿಟ್ಗಳನ್ನೆಲ್ಲ ವಿತರಿಸಿದ್ದಾರೆ. ಅವರಿಗೆ ತುಂಬಾ ಎಲ್ಲ ಗರೀಬರಿಂದ ಎಲ್ಲ ಧನ್ಯವಾದಗಳು. कहे हम उतना कम है, तहजीबो का जो संगम है, ನಾಯಕರು ನಮ್ಗೆ ಸಿಗ್ಬೇಕು. ದಕ್ಷಿಣ ಕ್ಷೇತ್ರಕ್ಕೆ ಕಾಂಗ್ರೆಸ್ ಕಂತೂ 4-20 ವರ್ಷದಲ್ಲಂತೂ ಕಾಂಗ್ರೆಸ್ ಸಂಬಂಧ ನಮ್ಮ ಸೌತ್ ಏರಿಯಾದಲ್ಲಿ ಇದ್ದಿಲ್ಲ ಟೋಟಲಿ. ಇವರು ಬಂದಿ ಮ್ಯಾಕ ಒಂದು 10-15 ವರ್ಷ ಆಯ್ತು. ನಮ್ಮ ಸೌತ್ ಕ್ಷೇತ್ರದಲ್ಲಿ ಗರೀಬರ ಸಲುವಾಗಿ ಅವರು ದುಡಿತಾ ಇದ್ದಾರೆ. ಯಾಕಂದ್ರೆ ಅಂಥವ್ರಿಗೆ ನಾವು ಕಳ್ಕೋಬಾರ್ದು. ತಾವೆಲ್ಲರೂ ಅಂಥವ್ರಿಗೆ ಸಹಕಾರ ಕೊಟ್ಟು ಮುಂದೆ ಬರುವಂತ ದಿನಗಳಲ್ಲಿ ಅವ್ರಿಗೆ ಒಂದು ಜೈಭರಿಯಿಂದ ಅವ್ರು MLA ಅಂತ ಹೇಳಿ ಅವ್ರು ಇಲ್ಲಿಗೆ ಕಮಸ್ಲಾಗ್ ಬರ್ತಾ, ಏನೋ ಒಂದು ಜನರಿಗೆ ಒಂದು ಸಹಾಯ ಮಾಡ್ಬೇಕು ಅಂತ ಹೇಳಿ ಅವ್ರು ಬರ್ತಾ ಇದ್ದಾರೆ. ಅಂತ ನಾಯಕರು ನಾವು ಕಳ್ಕೋಬಾರ್ದು. ಯಾಕಂದ್ರೆ ಇಂಥ ನಾಯಕರು ನಮ್ಮ ಸೌತ್ ಏರಿಯಾದಾಗ ಇವತ್ತಿಗೆ ಒಂದು 20 ವರ್ಷ 30 ವರ್ಷ ನಂದೊಂದು
ನನಗೆ ತಿಳಿಸಿ ಮಟ್ಟಿಗೆ ಅಂತ ಇಂಥ ನಾಯಕರು ಅಂತ ನಾವು ನೋಡಿಲ್ಲ. ಇವತ್ತು ಏನೇ ಒಂದು ಪ್ರಾಬ್ಲಮ್ ಒಂದು ಹಳ್ಳಿ ಊರಾಗ ಒಂದು ಖಾಲಿ ಒಂದು ಫೋನ್ ಹೋದ್ರು ರಾತ್ರಿ 11ಕ್ಕೆ ಮಾಡಿ 12ಕ್ಕೆ ಮಾಡಿ ಇಮಿಡಿಯೇಟ್ ಅವ್ರು ಫೋನ್ ಮಾಡಿ ರೆಸ್ಪಾನ್ಸ್ ಕೊಡ್ತಾರೆ. ಆಗಿನಾಗ ಟ್ರೀಟ್ಮೆಂಟ್ ವ್ಯವಸ್ಥೆ ಮಾಡ್ತಾರೆ ಯಾವುದೇ ಗರೀಬರಲ್ಲಿ ಬಂದು ಒಂದು ನಮ್ದು ನಮ್ಗೂ ಒಂದು ಪೇಷಂಟ್ ಹಂಗೆ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಕಳ್ಸ್ಕೊಟ್ಟಿವ್ ಅಂತ ಟೈಮಿನಾಗ ಒಬ್ಬರನ್ನ ಅವ್ರಿಗೆ ಹೇಳ ಸಿಗ್ತಲ್ಲ ಸರ್ ಇಂಥ ಮಾತು ಇನ್ನೊಂದು ಡ್ರೈವರ್ ಇಲ್ಲ ಅಂತ ಹೇಳಿದ್ರೆ ದೇವರು ಪಟ್ಟರ ಮಕ್ಕಳು ಬಟ್ ಅವ್ರು ಇಂಥ ನಾಯಕರು ನಮ್ಗೆ ಸಿಗಲ್ಲ. ಯಾಕಂದ್ರೆ ಒಂದು ಗರೀಬರ ಬಗ್ಗೆ